ಗುರುವಿನ ಪಾದಾರಬಿಂದುಗಳಿಗೆ ವಂದಿಸುತ್ತಾ ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಕುಕ್ವಿತ್ ಸಾಯಿ ಕೀರ್ತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲದಕ್ಕಿಂತ ವಿಶೇಷವಾದ ಹಾಗೂ ಎಲ್ಲ ಕಾಮನೆಗಳನ್ನ ಪೂರ್ತಿ ಮಾಡುವ ಏಕಾದಶಿ ಸದ್ಯದರಲ್ಲೇ ಬರುತ್ತಿದೆ ಸ್ನೇಹಿತರೆ ಆ ಏಕಾದಶಿಯನ್ನ ಪ್ರಬೋದಿನಿ ಏಕಾದಶಿ ಹಾಗೆ ದೇವೋತ್ಥಾನ ಏಕಾದಶಿ ಎನ್ನುವ ಹೆಸರಿನಲ್ಲೂ ಕೂಡ ಈ ಏಕಾದಶಿಯನ್ನು ಕರೀತಾರೆ ಸ್ನೇಹಿತರೆ ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಹಿಂದಿನ ದಿನ ರಾತ್ರಿಯೇ ನಾವು ಲಘು ಆಹಾರವನ್ನು ತಗೊಳ್ಳೋದ್ರ ಮೂಲಕ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು ಹಾಗೆ ಏಕಾದಶಿಯ ದಿನ ನಾವು ಸಂಪೂರ್ಣವಾಗಿ ನಿರಾಹಾರವಾಗಿ ಉಪವಾಸ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ನಿರಾಹಾರವಾಗಿ ಯಾರಿಗೆಲ್ಲ ಉಪವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅವರು ಹಣ್ಣು ಹಾಲನ್ನು ಸ್ವೀಕರಿಸಿ ಉಪವಾಸವನ್ನ ಮಾಡಬಹುದು ಅನಾರೋಗ್ಯದಿಂದ ಪೀಡಿತರಾಗಿದ್ದಾರೆ ಅವರು ಕೂಡ ಬದುಕಿನಲ್ಲಿ ಒಂದು ಒಳ್ಳೆಯದನ್ನ ಪಡೆಯಲಿಕ್ಕೆ ಅನಾರೋಗ್ಯದ ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಲಿಕ್ಕೆ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಂತಹವರು ಶಾಬಕಿ ಕಿಚಡಿಯನ್ನ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಹಾಗೆ ಶಾಬಕಿ ಪಾಯಸವನ್ನ ಕೂಡ ಸೇವಿಸಿ ನಾವು ಏಕಾದಶಿ ವ್ರತದ ಆಚರಣೆಯನ್ನ ಮಾಡಬಹುದು ಆರನೇ ದಿನ ಅಂದ್ರೆ ದ್ವಾದಶಿಯ ದಿನ ಸೂರ್ಯೋದಯ ಸಮಯಕ್ಕೆ ಪಾರಾಯಣವನ್ನ ಮುಗಿಸಿ ದೇವರಿಗೆ ನೈವೇದ್ಯವನ್ನು ಮಾಡುವುದರ ಮೂಲಕ ನಾವು ವ್ರತದ ಆಚರಣೆಯನ್ನು ಮುಗಿಸಿ ನಾವು ಕೂಡ ಉಪವಾಸವನ್ನು ಬಿಡಬಹುದು ಸ್ನೇಹಿತರೆ ಈ ರೀತಿ ಆಚರಣೆ ಆಗಿರುತ್ತೆ ಈ ಏಕಾದಶಿಯ ಉಪವಾಸದ ಸಮಯದಲ್ಲಿ ನಾವು ಭಗವಂತನ ವಿಷ್ಣುವಿನ ನಾಮಸ್ಮರಣೆಯನ್ನ ನಿರಂತರವಾಗಿ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ದಿವ್ಯ ಮಂತ್ರವನ್ನ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನಾವು ಈ ಮಂತ್ರವನ್ನ ಪಠಿಸುತ್ತಲೇ ಇರಬೇಕು ಏಕಾದಶಿಯ ವ್ರತದ ಆಚರಣೆಯಲ್ಲಿ ಇರೋರು ಸ್ನೇಹಿ ಕೆಟ್ಟದನ್ನ ಮಾತಾಡಬಾರ್ದು ಕೆಟ್ಟದನ್ನ ಬಯಸಬಾರ್ದು ಕೆಟ್ಟ ರೀತಿಯಲ್ಲಿ ವರ್ತನೆ ಕೂಡ ಮಾಡಬಾರ್ದು ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ಮಾಡುವ ಪ್ರತಿಯೊಂದು ವ್ರತ ಆಗ್ಲಿ ಪೂಜೆ ಆಗ್ಲಿ ಎಲ್ಲದಕ್ಕೂ ಅದರದ್ದೇ ಆದ ಫಲ ಖಂಡಿತ ನಮಗೆ ಸಿಗತ್ತೆ ಸ್ನೇಹಿತರೆ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಈ ಸಂಕ್ಷಿಪ್ತ ಮಾಹಿತಿಯನ್ನ ತಿಳ್ಕೊಂಡ್ರಲ್ಲ ಹಾಗಾದ್ರೆ ಈ ದೇವೋತ್ಥಾನ ಏಕಾದಶಿ ಅಂದ್ರೆ ಈ ಪ್ರಬೋಧಿನಿ ಏಕಾದಶಿಯ ಮಹತ್ವವನ್ನ ಹಾಗೆ ಯಾವ ಸಮಯದಲ್ಲಿ ಏಕಾದಶಿ ತಿಥಿ ಶುರುವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಯಾಕೆ ಈ ದೇವೋತ್ಥಾನ ಏಕಾದಶಿಗೆ ಅತ್ಯಂತ ಮಹತ್ವವಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಸ್ನೇಹಿತ ಈ ದಿನ ಭಗವಂತನಾದ ವಿಷ್ಣು ನಾಲ್ಕು ಮಾಸದ ಅಂದ್ರೆ ಚಾತುರ್ಮಾಸದ ಯೋಗ ನಿದ್ರೆಯ ನಂತರ ಜಾಗೃತ ಅವಸ್ಥೆಗೆ ಬರ್ತಾರೆ ಜಾಗೃತವಾಗುವ ಏಕಾದಶಿ ಆಗಿದೆ ಇಲ್ಲಿಯೇ ನಾಲ್ಕು ತಿಂಗಳ ಚಾತುರ್ಮಾಸ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಈ ದಿನ ಅತ್ಯಂತ ಅತ್ಯಂತ ಪವಿತ್ರ ದಿನವಾಗಿದೆ ಈ ಸಾರಿ ಈ ದೇವೋತ್ಥಾನ ಏಕಾದಶಿ ಅಂದ್ರೆ ಈ ಪ್ರಬೋಧಿನಿ ಏಕಾದಶಿ ಯಾವಾಗ ಬಂದಿದೆ ಅಂದ್ರೆ ಸ್ನೇಹಿತರೆ ನವೆಂಬರ್ ಹನ್ನೆರಡನೇ ತಾರೀಕು ಮಂಗಳವಾರದಂದು ಈ ಏಕಾದಶಿಯ ಆಚರಣೆಯನ್ನ ನಾವು ಮಾಡ್ಬೇಕಾಗತ್ತೆ ಸ್ನೇಹಿತರೆ ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಈ ಏಕಾದಶಿಯನ್ನ ದೇವೋತ್ಥಾನ ಏಕಾದಶಿ ಪ್ರಬೋಧಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಈ ಏಕಾದಶಿ ಬಹಳ ವಿಶೇಷವಾಗಿದೆ ಇಲ್ಲಿಯವರೆಗೆ ಅಂದ್ರೆ ನಾಲ್ಕು ತಿಂಗಳ ಕಾಲ ಈ ಏಕಾದಶಿಯವರೆಗೆ ಭಗವಂತನಾದ ವಿಷ್ಣುವು ಯೋಗ ನಿದ್ರೆಯಲ್ಲಿ ಶೈನಿಸ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಎಲ್ಲ ದೇವಿ ದೇವತೆಗಳು ಅವರ ಶರಣದಲ್ಲಿರ್ತಾರೆ ಈ ಸಮಯದಲ್ಲಿ ಹಾಗಾಗಿ ಈ ನಾಲ್ಕು ತಿಂಗಳು ಶುಭ ಮಂಗಳಕರವಾದ ಕೆಲಸವೇ ಆಗಿರ್ಬೋದು ಯಜ್ಞ ಹವನಗಳನ್ನು ನಡೆಸುವಂತಿರೋದಿಲ್ಲ ಸ್ನೇಹಿತರೆ ಈ ಪ್ರಬೋಧಿನಿ ಏಕಾದಶಿಯಂದು ಭಗವಂತನಾದ ವಿಷ್ಣುವು ತಮ್ಮ ಯೋಗ ನಿದ್ರೆಯಿಂದ ಹೊರ ಬರ್ತಾರೆ ಹಾಗೆ ಹೊರ ಬರುತ್ತಿದ್ದಂತೆ ಅವರು ಮೊದಲು ಸಾಲಿಗ್ರಾಮ ಸ್ವರೂಪದಲ್ಲಿ ತುಳಸಿ ದೇವಿಯ ಜೊತೆ ಅವರ ವಿವಾಹವನ್ನು ಮಾಡಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ಮಾಡುವ ತುಳಿ ತುಳಸಿ ಪೂಜೆಗಾಗಿರ್ಬೋದು ತುಳಸಿ ವಿವಾಹಕ್ಕಾಗಿರ್ಬೋದು ಅತ್ಯಂತ ಶ್ರೇಷ್ಠ ಫಲ ನಮಗೆ ಸಿಗತ್ತೆ ಸ್ನೇಹಿತರೆ ಮಂಗಳವಾರನೇ ನಾವು ತುಳಸಿ ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು ಈ ಪೂಜೆಯ ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಸ್ನೇಹಿತರೆ ಸಿಗತ್ತೆ ಈ ತುಳಸಿ ವಿವಾಹದ ಜೊತೆಗೆ ಮನುಷ್ಯರು ಸಮಾಜದಲ್ಲಿ ಮಂಗಳ ಕಾರ್ಯ ಮಾಡಲು ಶುರು ಮಾಡ್ತಾರೆ ಸ್ನೇಹಿತರೆ ಯಜ್ಞ ಆಗಿರ್ಬೋದು ಹೋಮ ಆಗಿರ್ಬೋದು ಹವನದ ಪ್ರಾರಂಭ ಶುರುವಾಗತ್ತೆ ಏಕಾದಶಿಯ ದಿನ ಯೋಗ ನಿದ್ರೆಯಿಂದ ಭಗವಂತನಾದ ವಿಷ್ಣು ಜಾಗೃತವಾಗ್ತಾರೆ ಹಾಗಾಗಿ ಈ ಏಕಾದಶಿಯನ್ನ ಪ್ರಬೋಧಿನಿ ಏಕಾದಶಿ ಇಲ್ಲವೇ ಹರಿಬೋಧಿನಿ ಏಕಾದಶಿಯ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ ಈ ಬಾರಿ ಈ ಏಕಾದಶಿಯ ತಿಥಿ ಶುರುವಾಗುವುದು ನವೆಂಬರ್ ಹನ್ನೆರಡನೇ ತಾರೀಕು ಮಂಗಳವಾರ ಅಂದ್ರೆ ಹನ್ನೊಂದನೇ ತಾರೀಕು ಸೋಮವಾರ ಸಂಧ್ಯಾಕಾಲದಲ್ಲಿ ಅಂದ್ರೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಏಕಾದಶಿಯ ತಿಥಿ ಶುರುವಾಗುತ್ತೆ ಮುಂದೆ ಸಮಯದಲ್ಲಿ ನಾವು ಏಕಾದಶಿಯ ಆಚರಣೆಯನ್ನು ಮಾಡೋ ಹಾಗಿರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಾವು ಸೂರ್ಯೋದಯದ ಲೆಕ್ಕಾಚಾರದಲ್ಲಿ ಏಕಾದಶಿಯ ತಿಥಿಯನ್ನ ಆಚರಣೆಗೆ ತಗೊಳ್ತೀವಿ ಆ ದಿನವೇ ನಾವು ಏಕಾದಶಿಯನ್ನು ಆಚರಿಸ್ಬೇಕು ಹಾಗಾಗಿ ನವಂಬರ್ ಹನ್ನೆರಡನೇ ತಾರೀಕು ಮಂಗಳವಾರನೇ ನಾವು ಏಕಾದಶಿಯ ಆಚರಣೆಯನ್ನು ಮಾಡಬೇಕಾಗತ್ತೆ ಅವತ್ತಿನ ದಿನ ಸಂಜೆ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಏಕಾದಶಿಯ ತಿಥಿ ಸಂಪೂರ್ಣವಾಗಿ ಮುಕ್ತಾಯಗೊಂಡು ದ್ವಾದಶಿ ತಿಥಿ ಶುರುವಾಗತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನಾವು ತುಳಸಿ ವಿವಾಹವನ್ನ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಶ್ರೇಷ್ಠ ಫಲ ನಮಗೆ ಕೊಡುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ವಿಷ್ಣು ಆತ್ಮನು ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳೋದೆ ಈ ಪ್ರಬೋದಿನಿ ಏಕಾದಶಿ ದಿನದಂದು ಈ ದಿನ ಅವರು ಎಚ್ಚರಗೊಂಡ ತಕ್ಷಣವೇ ಸಾಲಿಗ್ರಾಮ ರೂಪದಲ್ಲಿ ತುಳಸಿ ಜೊತೆ ಅವರ ವಿವಾಹ ನಡೆಯುತ್ತೆ ಸ್ನೇಹಿತರೆ ಮಂಗಳವಾರ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಬ್ರಹ್ಮ ಮುಹೂರ್ತ ಇರುತ್ತೆ ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಸೂರ್ಯೋದಯ ಸಮಯ ಇರುತ್ತೆ ಸ್ನೇಹಿತರೆ ಏಕಾದಶಿಯ ಪಾರಾಯಣದ ಸಮಯ ನವಂಬರ್ ಹದಿಮೂರನೇ ತಾರೀಕು ಬುಧವಾರ ಇರುತ್ತೆ ಸ್ನೇಹಿತರೆ ಪಾರಾಯಣದ ಸಮಯ ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಈ ಸಮಯದೊಳಗೆ ನಾವು ಪಾರಾಯಣ ಪೂಜೆ ಎಲ್ಲ ಮುಗಿಸ್ಕೊಂಡು ಉಪವಾಸವನ್ನ ಬಿಟ್ಟು ನಾವು ಏನಾದರೂ ಆಹಾರವನ್ನ ಸೇವನೆ ಮಾಡಬಹುದು ಸ್ನೇಹಿತರೆ ಏಕಾದಶಿಯ ಆಚರಣೆ ವಿಧಿವಿಧಾನವಾಗಿರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಮಾಡುವ ದಾನಕ್ಕಾಗಿರ್ಬೋದು ಪೂಜೆಗಾಗಿರ್ಬೋದು ಸೇವೆಗಾಗಿರ್ಬೋದು ಅದರದ್ದೇ ಆದ ಫಲ ಖಂಡಿತ ಸಿಗುತ್ತೆ ಸ್ನೇಹಿತರೆ ಸೇ ನಾವು ಎಲ್ಲೆಲ್ಲೋ ಹೋಗಿ ಯಾರದ್ದಾದರೂ ಸೇವೆ ಮಾಡಿದರೆ ಅಷ್ಟೇ ನಮಗೆ ಪುಣ್ಯ ಸಿಗುತ್ತೆ ಅನ್ನೋದು ಸುಳ್ಳು ಸ್ನೇಹಿತರೆ ನಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳ ಸೇವೆ ಮಾಡಿದರೂ ಕೂಡ ನಮಗೆ ಅದರದ್ದೇ ಆದ ಪುಣ್ಯ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ಈ ದಿನ ನಾವು ಯಾವುದಾದ್ರೂ ಒಂದು ರೂಪದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸಂತೋಷ ಆಗುವ ರೀತಿಯಲ್ಲಿ ಪ್ರಸನ್ನತೆಯಾಗುವ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು ಸ್ನೇಹಿತರೆ ಈ ಸೇವೆ ಒಂದು ದಿನಕ್ಕೆ ಫಲದ ಅಪೇಕ್ಷೆಯನ್ನು ಹೊಂದಿ ಮೀಸಲಾಗಿರಬಾರ್ದು ಇದು ಅನವರತವಾಗಿರಬೇಕು ಯಾಕಂದರೆ ತಂದೆ ತಾಯಿ ಋಣವನ್ನು ಯಾವತ್ತಿಗೂ ಕೂಡ ತೀರ್ಸೋಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಾವು ಒಂದು ಸೇವೆಯನ್ನು ಮಾಡಿದ್ರೆ ಖಂಡಿತ ಅದಕ್ಕೆ ಅದರದ್ದೇ ಆದ ಫಲ ಸಿಗುತ್ತೆ ಸ್ನೇಹಿತರೆ ಉಪವಾಸವಾಗಿರ್ಬೋದು ವ್ರತ ಆಗಿರ್ಬೋದು ನಾವು ಏನೇ ಮಾಡ್ತೀವಿ ಅಂದ್ರೂ ತಂದೆ ತಾಯಿಯ ಆಶೀರ್ವಾದ ಇಲ್ಲದೆ ಇದ್ರೆ ನಾವು ಅದರಿಂದ ಯಾವುದೇ ರೀತಿ ಫಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ನಮ್ಮ ಮನೆಯಲ್ಲಿರುವ ತಂದೆ ತಾಯಿಗೆ ಗೌರವ ಆಧಾರದಿಂದ ಕಾಣಲೇಬೇಕಾಗತ್ತೆ ಸ್ನೇಹಿತರೆ ದಾನದ ವಿಚಾರಕ್ಕೆ ಬಂದ್ರೆ ಈ ದಿನ ನಾವು ನೀರಿನ ದಾನವನ್ನ ಮಾಡಬಹುದು ಬಾಳೆಹಣ್ಣಿನ ದಾನವನ್ನ ಮಾಡಬಹುದು ಹಾಗೆ ನಾವು ಈ ದಿನ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಈ ದಿನ ನಾವು ಅವಲಕ್ಕಿಯ ನೈವೇದ್ಯವನ್ನು ಮಾಡಿರ್ತೀವಲ್ವ ಅದನ್ನ ಕೂಡ ನಾವು ಮುತ್ತೈದರಿಗೆ ಉಡಿಯಲ್ಲಿ ಇಟ್ಟು ಕೊಡ್ಬೋದು ಸ್ನೇಹಿತರೆ ಸಣ್ಣ ಮಕ್ಕಳಿಗೂ ಕೂಡ ಹಂಚ್ಬಹುದು ಹಾಗೆ ನಿಸ್ಸಾಯಕರಿಗೆ ನಾವು ಸೇವೆ ಮಾಡ್ಬೋದು ಸ್ನೇಹಿತರೆ ಅಂದ್ರೆ ರೋಡ್ ಬದಿಯಲ್ಲಿರೋ ಜನರಿಗೆ ಒಂದೊಂದ್ಸರಿ ಹೊದಿಕೆ ಇರೋದಿಲ್ಲ ಬಟ್ಟೆ ಇರೋದಿಲ್ಲಲ್ಲ ಆಹಾರ ಇರೋದಿಲ್ಲಲ್ಲ ಅಂಥವರಿಗೆ ನಾವು ಆಹಾರ ಬಟ್ಟೆ ಹೊದಿಕೆಯನ್ನು ದಾನದ ರೂಪದಲ್ಲಿ ಕೊಟ್ಟು ಸ್ನೇಹಿತರೆ ಏಕಾದಶಿಯ ಆಚರಣೆಯನ್ನಂತೂ ಯಾವ ರೀತಿ ಪರಿಪಾಲನೆ ಮಾಡಬೇಕು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಇವತ್ತಿನ ದಿನದ ಮಹಿಮೆ ಅಂದ್ರೆ ನಾಲ್ಕು ತಿಂಗಳು ಅಂದ್ರೆ ಚಾತುರ್ಮಾಸ ಮುಗಿತಿದ್ದ ಹಾಗೆ ನಾರಾಯಣ ವಿಷ್ಣು ಎಚ್ಚರಗೊಳ್ಳುವ ದಿನವೇ ಈ ಪ್ರಬೋಧಿನಿ ಏಕಾದಶಿಯಾಗಿದೆ ಅವರು ಮೊದಲು ಮಾಡುವ ಕೆಲಸವೇ ಸಾಲಿಗ್ರಾಮ ರೂಪದಲ್ಲಿ ತುಳಸಿ ದೇವಿಯ ಜೊತೆ ಅವರ ವಿವಾಹ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಈ ದಿನ ತುಳಸಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಸಿಗತ್ತೆ ಅಂತ ಹೇಳಿದೀನಿ ಸ್ನೇಹಿತರೆ ಈ ಏಕಾದಶಿಯ ಕಥೆಗಳು ವಿಭಿನ್ನವಾಗಿದ್ದಾವೆ ಸ್ನೇಹಿತರೆ ಪುರಾಣಗಳಲ್ಲಿ ಅನೇಕ ರೀತಿಯ ಕಥೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲಿ ನಾನು ಒಂದು ಕಥೆಯನ್ನ ಹೇಳ್ತೀನಿ ಸ್ನೇಹಿತರೆ ಶಂಕಾಸುರನೆಂಬ ಒಬ್ಬ ದೈತ್ಯ ರಾಕ್ಷಸನಿರ್ತಾನೆ ಅವನ ಉಪಟಳದಿಂದ ದೇವತೆಗಳೆಲ್ಲ ಸೋತೋಗಿರ್ತಾರೆ ಅಂತ ಸಮಯದಲ್ಲಿ ವಿಷ್ಣುವು ಅವನನ್ನ ಸಂಹಾರ ಮಾಡಿ ಯೋಗ ನಿದ್ರೆಗೆ ಜಾರತಾನೆ ಸ್ನೇಹಿತರೆ ಭಗವಂತ ವಿಷ್ಣುವಿನ ವರದಾನದಿಂದ ದಂಬನಿಗೆ ಶಂಕಚೂಡನೆಂಬ ಮಗ ಹುಡ್ತಾನೆ ಸ್ನೇಹಿತರೆ ಈ ಶಂಕಚೂಡ ಬ್ರಹ್ಮದೇವನನ್ನ ಮೆಚ್ಚಿಸಲು ಪುಷ್ಕರದಲ್ಲಿ ಒಂದು ಘೋರವಾದ ತಪಸ್ಸನ್ನ ಆಚರಿಸ್ತಾನೆ ತನ್ನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ವರ ಕೇಳುವಂತೆ ಅವನಿಗೆ ಹೇಳಿದಾಗ ಶಂಕಚೂಡನು ನಾನು ಅಮರನಾಗುವ ಂತಹ ವರ ಕೊಡು ಅಂತ ಹೇಳಿ ಬ್ರಹ್ಮದೇವನನ್ನ ಪ್ರಾರ್ಥಿಸ್ತಾನೆ ಹಾಗೆ ಯಾವ ದೇವತೆಗಳಿಂದಲೂ ಕೂಡ ನನಗೆ ಸಾವು ಬರದಂತೆ ವರವನ್ನ ಕೊಡುವಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ ಬ್ರಹ್ಮದೇವನು ವರವನ್ನ ಕೊಡ್ತಾನೆ ಸ್ನೇಹಿತರೆ ನಂತರ ಶಂಕಚೂಡ ದೇವತೆಗಳನ್ನ ರಾಕ್ಷಸರನ್ನ ಇನ್ನರನ್ನ ಗಂಧರ್ವರನ್ನ ರಾಕ್ಷಸರನ್ನ ಪ್ರತಿಯೊಬ್ಬರನ್ನು ಗೆದ್ದು ತನ್ನ ವಶದಲ್ಲಿ ಇಟ್ಕೊಳ್ತಾನೆ ಶಂಕಚೂಡನ ದೌರ್ಜನ್ಯದಿಂದ ವಿಚಲಿತರಾದ ದೇವತೆಗಳೆಲ್ಲರೂ ಬ್ರಹ್ಮದೇವನ ಬಳಿಗೆ ಹೋಗ್ತಾರೆ ಬ್ರಹ್ಮದೇವನು ಆಗ ವಿಷ್ಣುವಿನ ಬಳಿ ಇವರನ್ನು ಕರ್ಕೊಂಡು ಹೋಗ್ತಾನೆ ಸ್ನೇಹಿತರೆ ಆಗ ವಿಷ್ಣು ದೇವನು ಪರಿಹಾರವೆಂಬಂತೆ ಹೇಳ್ತಾನೆ ಶಿವನ ತ್ರಿಶೂಲದಿಂದ ಮಾತ್ರ ಇವನ ಅಂತ್ಯ ಆಗತ್ತೆ ಅಂತ ಹೇಳ್ತಾನೆ ಶಿವನ ಬಳಿ ಹೋಗಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಶಿವನು ಕೂಡ ಪ್ರಸನ್ನನಾಗಿ ಶಿವನು ಕೂಡ ತನ್ನ ಚಿತ್ರರಥ ಎಂಬ ಗುಂಪನ್ನ ತನ್ನ ದೂತನಾಗಿ ಶಂಕಚೂಡನ ಬಳಿಗೆ ಕಳಿಸ್ತಾರೆ ಚಿತ್ರರಥನು ಶಂಕಚೂಡನಿಗೆ ಹೇಳ್ತಾನೆ ದೇವತೆಗಳೆಲ್ಲರ ಸ್ಥಾನಮಾನವನ್ನ ಸ್ಥಳವನ್ನ ಅವರಿಗೆ ಒಪ್ಸು ಅಂತ ಹೇಳ್ತಾನೆ ಆಗ ಶಂಕಚೂಡನು ಅವನನ್ನ ಸೋಲಿಸಿದಾಗ ಸ್ವಯಂ ಈಶ್ವರನೇ ಯುದ್ಧಕ್ಕೆ ಸಜ್ಜಾಗಿ ಬರ್ತಾನೆ ಈ ರೀತಿ ರಾಕ್ಷಸರ ಮತ್ತೆ ದೇವತೆಗಳ ಮಧ್ಯೆ ಘೋರವಾದ ಯುದ್ಧ ನಡೆಯುತ್ತೆ ಸ್ನೇಹಿತರೆ ಆದರೆ ಬ್ರಹ್ಮದೇವನ ವರದಾನ ಶಂಕಚೂಡನ ಮೇಲೆ ಇದ್ದಿದ್ರಿಂದ ಅವನನ್ನ ಸೋಲಿಸಲು ಶಿವನಿಂದ ಕೂಡ ಆಗೋದಿಲ್ಲ ಸ್ನೇಹಿತರೆ ಶಿವನು ಶಂಕಚೂಡನನ್ನ ಕೊಲ್ಲಲು ತ್ರಿಶೂಲವನ್ನ ಎತ್ತಿದ ತಕ್ಷಣವೇ ಆಕಾಶವಾಣಿ ಒಂದು ಅಶರೀರವಾಣಿ ಕೇಳಿಸುತ್ತೆ ಸ್ನೇಹಿತರೆ ಶಂಕಚೂಡನ ಕೈಯಲ್ಲಿ ಶ್ರೀಹರಿಯ ಕವಚವಿದೆ ಮತ್ತು ಅವನ ಹೆಂಡತಿಯ ಶುಚಿತ್ವವು ಅಂದ್ರೆ ಪಾತಿರತ್ಯವು ಅಖಂಡವಾಗಿರುವವರೆಗೂ ಅವನನ್ನು ಕೊಲ್ಲಲು ಅಸಾಧ್ಯ ಯಾವುದೇ ದೇವತೆಗಳಿಂದ ಅಂತ ಹೇಳಿ ಒಂದು ಅಶರೀರವಾಣಿ ನುಡಿಯುತ್ತೆ ಸ್ನೇಹಿತರೆ ಈ ಧ್ವನಿಯನ್ನ ಕೇಳಿದ ತಕ್ಷಣ ಭಗವಾನ್ ವಿಷ್ಣುವು ಒಂದು ವೃದ್ಧನ ಅವತಾರವನ್ನ ತಾಳಿ ಶಂಕಚೂಡನ ಬಳಿಗೆ ಹೋಗಿ ಶ್ರೀಹರಿಯ ಕವಚವನ್ನ ದಾನ ಕೊಡುವಂತೆ ಕೇಳ್ತಾನೆ ಸ್ನೇಹಿತರೆ ಶಂಕಚೂಡನು ಸಹ ಯಾವುದೇ ಇಲ್ಲದೆ ಆ ಬ್ರಾಹ್ಮಣರಿಗೆ ಶ್ರೀಹರಿಯ ಕವಚವನ್ನ ದಾನವಾಗಿ ಕೊಡ್ತಾನೆ ಇದಾದ ನಂತರ ಭಗವಂತನಾದ ವಿಷ್ಣುವು ಶಂಕಚೂಡನ ಅವತಾರವನ್ನ ತಾಳಿ ಆತನ ಪತ್ನಿ ವೃಂದ ಅಂದ್ರೆ ತುಳಸಿಯ ಬಳಿಗೆ ಹೋಗ್ತಾನೆ ಸ್ನೇಹಿತರೆ ಅವಳ ಅರಮನೆಯ ದ್ವಾರದ ಬಳಿಗೆ ನಿಂತು ತುಳಸಿಯನ್ನ ಕೂಗ್ತಾನೆ ಆ ಸಮಯದಲ್ಲಿ ಅವಳು ವಿಷ್ಣುವಿನ ಆರಾಧನೆಯನ್ನ ಮಾಡ್ತಾ ಇರ್ತಾಳೆ ಯಾಕಂದ್ರೆ ಅವಳು ವಿಷ್ಣುವಿನ ಪರಮ ಭಕ್ತಿಯಾಗೆ ಆಗಿರ್ತಾಳೆ ಹಾಗಾಗಿ ಅಂತಹ ಸಮಯದಲ್ಲಿ ಅವಳು ಗಂಡನ ಈ ಕೂಗನ್ನ ಕೇಳಿಸ್ಕೊಂಡು ತನ್ನ ಗಂಡ ಯುದ್ಧವನ್ನ ಗೆದ್ದು ಬಂದಿದ್ದಾನೆ ಅಂತ ಹೇಳಿ ಆ ಆರತಿ ತಟ್ಟೆಯನ್ನ ತಗೊಂಡು ಬರ್ತಾಳೆ ಹಾಗೆ ಹೊರಗಡೆ ನಿಂತಿರುವ ಗಂಡನ ಹಣೆಯನ್ನು ಮುಟ್ಟಿ ತಿಲಕವನ್ನ ಹಣೆಗೆ ಹಚ್ಚಿ ಆರತಿಯನ್ನ ಮಾಡ್ತಾಳೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಅವಳ ಪಾತಿ ಧಕ್ಕೆ ಬರುತ್ತೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿ ಶಿವನು ಶಂಕಚೂಡನನ್ನ ವಧೆ ಮಾಡ್ತಾನೆ ಸ್ನೇಹಿತರೆ ತ್ರಿಶೂಲದಿಂದ ಶಂಕಚೂಡನನ್ನ ವಧೆ ಮಾಡ್ತಾನೆ ಶಂಕಚೂಡನಿಗೂ ಸಹ ಗೊತ್ತಾಗತ್ತೆ ನನ್ನ ಪತ್ನಿಗೆ ಯಾರೋ ವಂಚಿಸಿದ್ದಾರೆ ಅಂತ ಹೇಳಿ ಅವನಿಗೂ ಸಹ ಗೊತ್ತಾಗತ್ತೆ ಹಾಗೆ ವೃಂದ ಅಂದ್ರೆ ತುಳಸಿ ದೇವಿಗೂ ಸಹ ತಕ್ಷಣವೇ ಗೊತ್ತಾಗತ್ತೆ ಇಲ್ಲಿರುವವನು ನನ್ನ ಗಂಡ ಅಲ್ಲ ವಿಷ್ಣುವಿನ ಪರಮ ಭಕ್ತಳಾಗಿರ್ತಾಳೆ ಆದ್ರೂ ಕೂಡ ನನಗೆ ಈ ರೀತಿ ಮೋಸ ಮಾಡಿದ್ರಲ್ಲ ಅಂತ ಹೇಳಿ ಅವರನ್ನ ಕೂಡ ಕಲ್ಲಾಗ್ರಿ ನೀವು ಅಂತ ಹೇಳಿ ಶಪಿಸ್ತಾಳೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಅಂತಾರಲ್ಲ ಹಾಗೆ ಸ್ನೇಹಿತರೆ ಹಿಂದೆ ಬ್ರಹ್ಮದೇವನನ್ನ ಕುರಿತು ತುಳಸಿ ಕೂಡ ವಿಷ್ಣುವು ತನ್ನ ಪತಿಯಾಗಬೇಕು ಅಂತೇಳಿ ತಪಸ್ಸನ್ನು ಆಚರಿಸ್ತಾರೆ ಸ್ನೇಹಿತರೆ ಆ ಸಮಯದಲ್ಲಿ ದೇವನು ಪ್ರತ್ಯಕ್ಷನಾಗಿ ಈ ಜನ್ಮದಲ್ಲಿ ನಿನಗೆ ಆ ಯೋಗ ಇಲ್ಲ ಈ ಜನ್ಮದಲ್ಲಿ ನೀನು ಶಂಕಚೂಡನೆಂಬ ರಾಕ್ಷಸನ್ನ ಮದುವೆ ಆಗಲೇಬೇಕಾಗತ್ತೆ ಅದರ ನಂತರ ನಿನಗೆ ಮುಂದಿನ ಜನ್ಮದಲ್ಲಿ ವಿಷ್ಣುವಿನ ಪತ್ನಿಯಾಗುವ ಯೋಗ ಸಿಗುತ್ತೆ ಅಂತೇಳಿ ಒಂದು ವರದಾನವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಅದರ ಪ್ರಕಾರವೇ ಈ ರೀತಿಯೆಲ್ಲ ಘಟನೆಗಳು ನಡೆಯುತ್ತವೆ ಸ್ನೇಹಿತರೆ ಇದಾದ ನಂತರ ವಿಷ್ಣು ಮತ್ತೆ ವೃಂದ ಅಂದರೆ ತುಳಸಿದೇವಿ ಎದುರು ಬದುರು ನಿಂತಿರ್ತಾರಲ್ಲ ಆ ಸಮಯದಲ್ಲಿ ನಾರಾಯಣ ರುಂದಾಳಿಗೆ ಹೇಳ್ತಾನೆ ನಾನು ನಿನ್ನ ಶಾಪವನ್ನ ಸಂಪೂರ್ಣವಾಗಿ ಸ್ವೀಕರಿಸ್ತೀನಿ ಕೆ ಅಂದರೆ ರುಂದಾಳ ಶಾಪಕ್ಕೆ ನಾರಾಯಣ ಗುರಿಯಾಗ್ತಾನೆ ಹಾಗೆ ನಾರಾಯಣನು ಕೂಡ ತುಳಸಿಗೆ ಒಂದು ವರದಾನವನ್ನು ಕೊಡ್ತಾನೆ ಈ ಭರತಖಂಡದಲ್ಲಿ ನಿನ್ನನ್ನು ಎಲ್ಲರೂ ಪೂಜನೀಯ ಸ್ಥಾನದಲ್ಲಿಟ್ಟು ನೋಡುವಂತಾಗಲಿ ಯಾರು ನಿನ್ನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೋ ಅವರ ಮನೆಯ ಮೇಲೆ ಸದಾ ಮಹಾಲಕ್ಷ್ಮಿ ನಾರಾಯಣರ ನಿನ್ನ ಕೃಪೆ ರಕ್ಷಣೆಯಾಗಿ ಸದಾ ಅವರ ಮನೆಯ ಮೇಲೆ ಇರುತ್ತೆ ಅಂತ ಹೇಳಿ ಒಂದು ವರದಾನವನ್ನು ಕೊಡ್ತಾನೆ ಸ್ನೇಹಿತರೆ ದೇವಿ ನಾರಾಯಣನಿಗೆ ಕೊಟ್ಟ ಶಾಪದಂತೆ ಆ ಸಮಯ ಬರುವವರೆಗೂ ನೀನು ಒಂದು ಪವಿತ್ರವಾದ ಗಂಡಕಿ ನದಿಯಾಗಿ ಹರಿಯಬೇಕು ಅಂತೇಳಿ ನಾರಾಯಣ ಅವಳಿಗೆ ಒಂದು ವರವನ್ನು ಕೊಡ್ತಾನೆ ಅದೇ ನದಿಯ ದಡದಲ್ಲಿ ನಾನು ಒಂದು ಶಿಲೆಯಾಗಿ ಸಾಲಿಗ್ರಾಮ ಶಿಲೆಯಾಗಿ ನೆಲೆಸ್ತೀನಿ ಅಂತ ಕೂಡ ವರದಾನವನ್ನು ಕೊಡ್ತಾನೆ ಸ್ನೇಹಿತರೆ ನಂತರ ಇದೇ ಏಕಾದಶಿ ಅಂದ್ರೆ ಈ ಪ್ರಬೋಧಿನಿ ಏಕಾದಶಿಯ ದಿನದಂದು ತುಳಸಿಯ ಜೊತೆ ವಿಷ್ಣುವಿನ ಅವತಾರವೇ ಆದ ಸಾಲಿಗ್ರಾಮದ ಜೊತೆ ತುಳಸಿ ವಿವಾಹವನ್ನ ಮಾಡಲಾಗುತ್ತೆ ಸ್ನೇಹಿತರೆ ತುಳಸಿಯ ವಿವಾಹವನ್ನ ಮಾಡಿದ್ರೆ ಖಂಡಿತ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಶೀರ್ವಾದ ಕೂಡ ಸಿಗುತ್ತೆ ಹಾಗೆ ತುಳಸಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಕೂಡ ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಸರಳವಾದ ಕೃಷ್ಣ ರುಕ್ಮಣಿಯರಿಗೆ ಸಂಬಂಧಪಟ್ಟ ಒಂದು ಕಥೆಯನ್ನ ಹೇಳ್ತೀನಿ ಸ್ನೇಹಿತರೆ ಹಿಂದೆ ಕೃಷ್ಣನ ಪತ್ನಿಯಾದ ಸತ್ಯಭಾಮೆಗೆ ತನ್ನ ರೂಪದ ಬಗ್ಗೆ ಬಹಳ ಗರ್ವವಿರುತ್ತಂತೆ ಸ್ನೇಹಿತರೆ ಹಾಗೆ ತಾನೇ ಪರಮ ಸುಂದರಿ ಅಂತ ಹೇಳಿ ಅವಳು ಹೆಮ್ಮೆ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ನನ್ನ ಮೇಲೆ ಹೆಚ್ಚು ಪ್ರೀತಿ ಇದೆ ಅಂತ ಹೇಳಿ ಅವಳು ಅನ್ಕೊಳ್ತಾಳೆ ಇಂತಹ ಸಮಯದಲ್ಲಿ ನಾರದರು ಸತ್ಯಭಾಮಯ್ಯ ಅರಮನೆಗೆ ಹೋದಾಗ ಅವಳು ನಾರದರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾಳೆ ಮುಂದಿನ ಜನ್ಮದಲ್ಲೂ ಕೂಡ ಕೃಷ್ಣನೇ ನನಗೆ ಪತಿಯಾಗುವಂಥ ಒಂದು ದಾರಿಯನ್ನ ತೋರಿಸಿ ಅಂತ ಹೇಳಿ ಅವಳು ನಾರದರಲ್ಲಿ ಕೇಳ್ಕೊಂಡಾಗ ಒಬ್ಬ ವ್ಯಕ್ತಿಯು ಈ ಜೀವನದಲ್ಲಿ ತನಗೆ ಅತ್ಯಂತ ಪ್ರಿಯವಾದದ್ದನ್ನ ದಾನವಾಗಿ ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಅದನ್ನ ಪಡ್ಕೊಳ್ತಾರೆ ಅಂತ ಹೇಳಿ ನಾರದರು ಆ ಸತ್ಯಭಾಮೆಗೆ ಒಂದು ಸಲಹೆಯನ್ನು ಕೊಡ್ತಾರೆ ಹಾಗಾಗಿ ನೀನು ನನಗೆ ಕೃಷ್ಣನನ್ನ ದಾನ ಮಾಡಿಬಿಡು ಅಂತ ಹೇಳಿ ಸತ್ಯಭಾಮೆಯನ್ನು ಕೇಳಿದಾಗ ಈ ಸತ್ಯಭಾಮೆ ಹಿಂದೂ ಮುಂದೆ ಯೋಚಿಸದೆ ಕೃಷ್ಣನನ್ನ ದಾನವಾಗಿ ಕೊಟ್ಬಿಡ್ತಾಳೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಇನ್ನೇನು ನಾರದರು ಕೃಷ್ಣನನ್ನ ಕರ್ಕೊಂಡು ಸ್ವರ್ಗಲೋಕಕ್ಕೆ ಹೋಗಬೇಕು ಅಂದಾಗ ಉಳಿದ ರಾಣಿಯರು ಬಂದು ಬಂದು ಸತ್ಯಭಾಮೆ ಮೇಲೆ ಕೋಪಗೊಳ್ತಾರೆ ನಮಗೂ ಸಹ ಕೃಷ್ಣ ಪತಿಯಾಗಿದ್ದಾರೆ ನಮ್ಮನ್ನ ಕೇಳದೆ ನೀನು ಹೇಗೆ ಕೃಷ್ಣನ ದಾನವಾಗಿ ಕೊಟ್ಟೆ ಅಂತ ಹೇಳಿ ಕೋಪಗೊಳ್ತಾರೆ ಇಂತಹ ಸಮಯದಲ್ಲಿ ಕೃಷ್ಣನ ಪತ್ನಿಯರೆಲ್ಲರೂ ಸೇರಿ ನಾರದರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ನಾರದರೆ ನೀವು ಕೃಷ್ಣನಿಗೆ ಬದಲಾಗಿ ಬೇರೊಂದು ವಸ್ತುವನ್ನ ಎಲ್ಲರ ಪ್ರಾರ್ಥನೆಯನ್ನ ಸ್ವೀಕರಿಸಬೇಕು ಹಾಗೆ ಕೃಷ್ಣನ ನಮಗೆ ಒಪ್ಪಿಸಬೇಕು ಇದಕ್ಕೆ ಬದಲಾಗಿ ನಾವು ಬೇರೆ ವಸ್ತುವನ್ನ ಕೊಡ್ತೀವಿ ಕೃಷ್ಣನಿಗೆ ಸರಿ ಸಮಾನವಾದ ವಸ್ತುವನ್ನ ಅದನ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾರದರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾರೆ ನಾರದರು ಅದಕ್ಕೆ ಸಮ್ಮತಿಯನ್ನ ಕೊಡ್ತಾರೆ ಸ್ನೇಹಿತರೆ ಕೃಷ್ಣನಿಗೆ ಸರಿ ಸಮಾನವಾದ ವಸ್ತು ಇದೆ ಅಂದ್ರೆ ಖಂಡಿತ ನಾನು ಅದನ್ನ ಸಂತೋಷದಿಂದ ತಗೊಂಡು ಹೋಗ್ತೀನಿ ಅಂತ ಹೇಳಿ ನಾರದರು ವರದಾನವನ್ನು ಕೊಟ್ಟಾಗ ಕೃಷ್ಣನಿಗೆ ಸಮಾನವಾದ ವಸ್ತುವನ್ನ ಅಷ್ಟು ಸುಲಭ ಅಲ್ಲ ಕೊಡೋದು ಅಂದ್ರೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಅವರೆಲ್ಲರೂ ವಜ್ರ ವೈಡೂರ್ಯ ಎಲ್ಲವನ್ನ ಒಂದು ತಕ್ಕಡಿಯಲ್ಲಿ ಇಟ್ಟು ಒಂದು ತಕ್ಕಡಿಯಲ್ಲಿ ಕೃಷ್ಣನನ್ನ ಕೋರಿಸ್ತಾರೆ ಅಂದ್ರೂ ತಕ್ಕಡಿ ಹೋಗೋದಿಲ್ಲ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಚಿಂತಾಕ್ರಾಂತರಾಗ್ತಾರೆ ಆ ಸಂದರ್ಭದಲ್ಲಿ ರುಕ್ಮಿಣಿ ದೇವಿ ತುಳಸಿ ಮಾತೆಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸುವ ಮೂಲಕ ಒಂದು ತುಳಸಿ ದಳವನ್ನ ತೆಗೆದುಕೊಂಡು ತಕ್ಕಡಿಯ ಮೇಲೆ ಇಟ್ಟಾಗ ಇಟ್ಟಾಗ ತ ಕಡಿ ಮೇಲೇಳುತ್ತೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ನಾರದರು ಕೃಷ್ಣನಿಗೆ ಸರಿಸಮಾನವಾದ ಆ ತುಳಸಿಯನ್ನು ಸ್ವರ್ಗಲೋಕಕ್ಕೆ ತಮ್ಮ ಜೊತೆ ಕೊಂಡೊಯ್ತಾರೆ ಸ್ನೇಹಿತರೆ ಇಂದಿನಿಂದ ತುಳಸಿ ಪೂಜೆಗೆ ಅತ್ಯಂತ ಮಹತ್ವ ಶ್ರೇಷ್ಠ ಸ್ಥಾನ ಈ ಭೂಲೋಕದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದರೆ ತುಳಸಿಯ ಮಹಿಮೆ ಹಾಗಾಗಿ ನಾವು ತುಳಸಿಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸೋದರಿಂದ ಕೃಷ್ಣನನ್ನೇ ಆ ನಾರಾಯಣನನ್ನೇ ಸ್ವಯಂ ಪೂಜಿಸುವಂತಾಗುತ್ತದೆ ಸ್ವಯಂ ನಾವು ನಾರಾಯಣನನ್ನ ಪೂಜಿಸಿದ್ರೆ ಆ ಮನೆಯಲ್ಲಿ ಲಕ್ಷ್ಮಿ ತಾನಾಗೆ ನೆಲೆಸ್ತಾರೆ ಸ್ನೇಹಿತರೆ ಯಾಕಂದರೆ ನಾರಾಯಣ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮೀ ಬರಲೇಬೇಕಲ್ವಾ ಹಾಗಾಗಿ ತುಳಸಿ ಎಲ್ಲಿರ್ತಾಳೋ ಅಲ್ಲಿ ನಾರಾಯಣ ಇರ್ತಾನೆ ಶ್ರೀಮನ್ ನಾರಾಯಣ ಎಲ್ಲಿರ್ತಾರೋ ಮಹಾಲಕ್ಷ್ಮಿ ನೆಲೆಸ್ತಾಳೆ ಸ್ನೇಹಿತರೆ ಹಾಗಾಗಿ ನಾವು ತುಳಸಿ ದೇವಿಯನ್ನು ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಹಾಗೆಯೇ ಏಕಾದಶಿಯ ವ್ರತದ ಆಚರಣೆಯನ್ನು ಪ್ರತಿಯೊಬ್ಬರು ತಿಂಗಳಿಗೆ ಎರಡು ದಿನದಂತೆ ಪರಿಪಾಲನೆ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ನಾವು ಡೇಟ್ ಆಗಿದ್ದೀವಿ ಇಂತಹ ಸಂದರ್ಭದಲ್ಲಿ ನಾವು ಏಕಾದಶಿಯ ಆಚರಣೆಯನ್ನ ಮಾಡಬಹುದಂದ್ರೆ ನಾವು ಪೂಜೆ ಮಾಡದಿದ್ರೂ ಪರವಾಗಿಲ್ಲ ಕೃಷ್ಣನ ನಾಮಸ್ಮರಣೆ ಮಾಡಿಕೊಂಡು ಉಪವಾಸವನ್ನ ಮಾಡಬಹುದು ಸ್ನೇಹಿತರೆ ಯಾವುದೇ ರೀತಿ ದೋಷ ಇರೋದಿಲ್ಲ ಖಂಡಿತ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಸಮರ್ಪಣೆ ಮಾಡುವ ಭಕ್ತಿಗೆ ಅದರದ್ದೇ ಆದ ಫಲ ಖಂಡಿತ ಸಿಗುತ್ತೆ ಸ್ನೇಹಿತರೆ ಮಡಿ ಮೈಲಿಗೆ ಅಂತ ಏನಿರೋದಿಲ್ಲ ದೇಹಕ್ಕಲ್ಲ ಮೈಲಿಗೆ ಮನಸ್ಸಿಗೆ ಆ ಆ ರೀತಿಯ ಎಚ್ಚರ ವಹಿಸಿಕೊಂಡು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಭಗವಂತನ ಆರಾಧನೆ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಪೂಜೆಗೆ ರಥಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಈ ಎಂಟು ವರ್ಷದ ಮಕ್ಕಳಿಂದ ಎಂಬತ್ತು ವರ್ಷದವರೆಗೂ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿದರೆ ಖಂಡಿತ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಹಾಗೆ ಅನಾರೋಗ್ಯದ ಸಮಸ್ಯೆ ಕೂಡ ದೂರವಾಗ್ತವೆ ಆ ಪ ದೋಷಗಳನ್ನ ನಿವಾರಣೆ ಕೂಡ ಮಾಡಿಕೊಳ್ಳಿ ಈ ಏಕಾದಶಿ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಏಕಾದಶಿಯ ದಿನದಂದು ನಾವು ಲಘು ಆಹಾರ ಹಣ್ಣು ಹಾಲು ಎಳನೀರು ಈ ರೀತಿ ಪದಾರ್ಥಗಳನ್ನು ಸೇವನೆ ಮಾಡಬಹುದು ನೀರನ್ನು ಕೂಡ ಸೇವನೆ ಮಾಡಬಹುದು ಆದರೆ ಅನ್ನವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು ಸ್ನೇಹಿತರೆ ನಮಗೆ ಅನಾರೋಗ್ಯದ ಸಮಸ್ಯೆ ಇದೆ ಆದರೂ ಕೂಡ ನಮಗೆ ಶೀರ ವ್ರತದ ಆಚರಣೆಯನ್ನು ಮಾಡ್ಬೇಕು ಅಂತ ಹೇಳಿ ಆಸೆ ಇದೆ ನಾವು ಮಾತ್ರ ಎಲ್ಲ ತಗೊಳ್ಳೋದಿರತ್ತೆ ಏನ್ ಮಾಡ್ಬೇಕು ಅಂದ್ರೆ ಶಾಬಕ್ಕಿ ಕಿಚಡಿಯನ್ನ ಮಾಡ್ಕೊಂಡು ತಿನ್ಬೋದು ಶಾಪಕ್ಕಿ ಪಾಯಸವನ್ನ ಮಾಡ್ಕೊಂಡು ತಿನ್ಬೋದು ಹಾಗೆ ನಾವು ಗೋಧಿ ರವೆಯಿಂದ ಉಪ್ಪಿಟ್ಟಾದ್ರೂ ಕೂಡ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ ಅದು ಕೂಡ ಅನಾರೋಗ್ಯವಂತರು ಗಟ್ಟಿ ಮುಟ್ಟಾದವರಿದ್ದರೆ ಖಂಡಿತವಾಗಿಯೂ ನಾವು ಆದಷ್ಟು ನಿಷ್ಕಲ್ಮಶ ಭಾವದಿಂದ ದೃಢವಾದ ಮನಸ್ಸಿನಿಂದ ನೀರನ್ನು ಕುಡಿದು ಇಲ್ಲ ಹಾಲನ್ನು ಹಣ್ಣನ್ನು ಸೇವನೆ ಮಾಡಿ ನಾವು ವ್ರತದ ಆಚರಣೆಯನ್ನು ಪರಿಪಾಲನೆ ಮಾಡಬೇಕು ಗಟ್ಟಿ ಮುಟ್ಟಾಗಿದ್ದಾಗ ನಾವು ಭಗವಂತನ ಸೇವೆಯನ್ನು ಮಾಡಿದ್ವಿ ಅಂದರೆ ಖಂಡಿತ ನಮಗೆ ವಯಸ್ಸಾದ ಸಮಯದಲ್ಲಿ ಆ ಭಗವಂತ ನಮ್ಮ ಸೇವೆಯನ್ನು ಮಾಡ್ತಾರೆ ಸ್ನೇಹಿತರೆ ಶ್ರದ್ಧೆ ಏಕಾಗ್ರತೆಯಿಂದ ಕೃಷ್ಣನ ನಾಮ ಜಪವಂತೂ ನಾವು ನಿರಂತರವಾಗಿ ಏಕಾದಶಿ ಎಂದು ಮಾಡ್ತಾನೆ ಇರಬೇಕು ಸ್ನೇಹಿತರೆ ಹಾಗೆ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಮಾತಾಡಬೇಕು ಒಳ್ಳೆಯದನ್ನು ಬಯಸಬೇಕು ಒಳ್ಳೆಯ ದಾರಿಯಲ್ಲಿ ನಾವು ಸಾಗಬೇಕು ಪ್ರಾಮಾಣಿಕ ಪ್ರಯತ್ನ ಶ್ರದ್ಧಾಪೂರ್ವಕವಾಗಿದ್ದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳು ನಮ್ಮ ಜೀವನದುದ್ದಕ್ಕೂ ಭವಿಷ್ಯದ ರೂಪದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ತುಂಬ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇಂಥದ್ದೇ ಒಂದು ಒಳ್ಳೆಯ ಒಳ್ಳೆಯ ಮಾಹಿತಿಗಳೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ತೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ ದತ್ತ